ನೋಟಿಸ್ಗೆ ಯತ್ನಾಳ್ ಸಮರ್ಥವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆ ಆಗಬೇಕು. ಬೆಳಗಾವಿಯಲ್ಲಿ ಬಿಜೆಪಿ ರೆಬಲ್ ನಾಯಕ ಕುಮಾರ್ ಬಂಗಾರಪ್ಪ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರು ನೋಟಿಸ್ಗೆ ಉತ್ತರ ಕೊಡೋಕೆ ಸಮರ್ಥರಿದ್ದಾರೆ. ಬಿಜೆಪಿ ಒಳಗು ಹೊರಗು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಕೇಂದ್ರ ರಾಜ್ಯದ ನಾಯಕರಿಗೆ ಸಮರ್ಥವಾದ ಉತ್ತರವನ್ನ ಕೊಡ್ತಾರೆ. ವಕ್ಫ್ ಕುರಿತು ಕೇಂದ್ರ ಸರ್ಕಾರದಿಂದಲೇ ತಿದ್ದುಪಡಿಯನ್ನ ಮಾಡ್ತಾ ಇದೆ. ನಾವೆಲ್ಲರೂ ಇದ್ರ ಬಗ್ಗೆ ವರದಿ ಕೊಡಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನೋಟಿಸ್ ಯಾವ ವಿಚಾರಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಮಾಜಿ ಶಾಸಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಏನು ಭಿನ್ನಮತ ಭುಗಿಲೆದ್ದಿದೆ, ಅದರ ಬೆನ್ನಲ್ಲೇ ಈಗ ಏನು ಬಿಜೆಪಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಕೇಂದ್ರದಿಂದ ಒಂದು ಶೋಕಾಸ್ ನೋಟಿಸ್ ಜಾರಿಗೊಳಿಸಿರ್ತಕ್ಕಂಥದ್ದು ಬನ್ನಿ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಏನು ಯತ್ನಾಳ ಬಂಡಲಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ನಮ್ಮ ಜೊತೆ ಇದ್ದಾರೆ ಸರ್. ಯತ್ನಾಳ್ ಅವರು ನೋಟಿಸ್ ಕೊಟ್ಟಿದ್ದಾರೆ, ಯಾವ ರೀತಿ ಸ್ವೀಕಾರ ಮಾಡ್ತಾರೆ? ಯತ್ನಾಳ್ ಅವರು ಏನು ನೋಟಿಸ್ಗೆ ಸಮರ್ಥರಿದ್ದಾರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಶಕ್ತಿ ಇದೆ ಅವರಿಗೆ, ಮತ್ತು ಆ ಹೋರಾಟವನ್ನು ಮಾಡ್ಕೊಂಬಂದಿದ್ದಾರೆ ಬಿ ಜೆ ಪಿ ಒಳಗೂ ಮತ್ತು ಹೊರಗೂ ಕೂಡ. ಅವರು ಯೋಗ್ಯವಾಗಿರ್ತಕ್ಕಂಥ ಉತ್ತರವನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ನಾಯಕರುಗಳಿಗೆ ವರಿಷ್ಠರಿಗೆ ಕೊಡ್ತಾರೆ. ವಕ್ಫ್ ಹೋರಾಟದ ನೆಪದಲ್ಲಿ ವಿಜೇಂದ್ರ ಹಠಾವು ಹೋರಾಟ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಎದುರಿಸುವಂಥ ಪ್ರಯತ್ನ ವಕ್ಫ್ ಹೋರಾಟ ನೆಪ ಬರೋದಿಲ್ಲ, ಯಾಕಂದರೆ ವಕ್ಫ್ ತಿದ್ದುಪಡಿ ಕೇಂದ್ರದ ಪಾರ್ಲಿಮೆಂಟಲ್ಲಿ ಬಂದಿದೆ. ಹಾಗಾಗಿ ನಾವು ವಿ ಹ್ಯಾವ್ ಸ್ಪೆಕ್ಯುಲೇಟೆಡ್ ಟೈಮ್ ಆಲ್ಸೋ. ನಮಗೆ ಭಾಳ ಆ್ಯಕ್ಚುಲಿ ಮೊನ್ನೆ ಟೇಬಲ್ ಆಗೋಗಿತ್ತು. ನಾವಿನ್ನೂ ಕೂಡ ಅರ್ಧ ಭಾಗದ ಕರ್ನಾಟಕವನ್ನು ನಾವು ಉತ್ತರ ಕರ್ನಾಟಕವನ್ನು ಮಾತ್ರ ಮಾಡಿದ್ದೀವಿ, ಇನ್ನೂ ದಕ್ಷಿಣ ಭಾಗದ ಕರ್ನಾಟಕವನ್ನು ನಾವು ಮಾಡೋದಿಲ್ಲ. ನಾವು ಒಂದು ಸ್ವಲ್ಪ ಅರ್ಜೆನ್ಸಿ ಇತ್ತು ನಮಗೆ, ಏನಾದ್ರೂ ವಕ್ಫ್ ತಿದ್ದುಪಡಿ ಆಗೋದ್ರೊಳಗೆ ನಮ್ಮ ಸಲಹೆಗಳನ್ನು ಮತ್ತು ನೈಜವಾಗಿರ್ತಕ್ಕಂಥ ವಕ್ಫ್ ಸ್ಥಿತಿಯನ್ನು ಕರ್ನಾಟಕದಲ್ಲಿ ಏನು ಹೇಳಬೇಕು ಅಂತೇಳಿ. ಬಟ್ ಒಂದು ಸ್ವಲ್ಪ ಅದು ಮುಂದೆ ಹೋಗಿದ್ದರಿಂದ ನಮಗೊಂದು ಸ್ವಲ್ಪ ಬ್ರೀತಿಂಗ್ ಟೈಮ್ ಸಿಕ್ತು. ಇವಾಗೇನು ಅಸೆಂಬ್ಲಿ ನಮ್ಮದು ಕರ್ನಾಟಕದಲ್ಲಿ ನಡೆಯೋದಕ್ಕೆ ಶುರುವಾಗುತ್ತೆ ಈಗ ಸದ್ಯದಲ್ಲೇ, ಅದನ್ನು ನೋಡಿಕೊಂಡು ಶನಿವಾರ ಭಾನುವಾರ ಟೈಮ್ ಸಿಕ್ಕಾಗ ಬೇರೆ ಜಿಲ್ಲೆಗಳನ್ನು ಕವರ್ ಮಾಡ್ಕೊಂಡು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗಿ ನಾವು ಪಕ್ಕವಾಗಿರ್ತಕ್ಕಂಥ ವಿಚಾರವನ್ನು ಕೊಡ್ತೀವಿ. ಯತ್ನಾಳವ್ರನ್ನ ಮತ್ತು ರಮೇಶ್ ಜಾರಕಿ ನಾಯಕತ್ವ ವಹಿಸಿದ್ದಾರೆ, ಹೀಗಾಗಿ ಯತ್ನಾಳವ್ರು ನೋಟಿಸ್ ಕೊಟ್ಟು ಹೆದರಿಸೋ ಕೆಲಸ ಆಗ್ತಿದೆಯಾ ಅಂತ. ನೋಟಿಸಸ್ ಯಾವ ವಿಚಾರಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಿಲ್ಲ, ಯಾಕಂದರೆ ಅದು ವಕ್ಫ್ ಹೋರಾಟಕ್ಕೆ ವಿರುದ್ಧವಾಗಿ ನೀವು ಮಾಡಬೇಡಿ ಅಂತ ಕೊಡೋದಕ್ಕಂತೂ ಸಾಧ್ಯ ಇಲ್ಲ, ಬಿಕಾಸ್ ಬಿಲ್ಲೇ ಬಂದಿದೆ. ಇನ್ನು ಬೇರೆ ಯಾವ ವಿಚಾರಕ್ಕೆ ಯತ್ನಾಳ್ ಅವರಿಗೆ ನೋಟಿಸಸ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ. ದಾವಣಗೆರೆಯಲ್ಲಿ ಸಮಾವೇಶಕ್ಕೂ ಅಂದರೆ ಅಷ್ಟರಲ್ಲಿ ಏನೋ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರ್ತಾರ ಅಥವಾ ಬದಲಾವಣೆ ಆಗಿರ್ತಾರ? ನಾವು ಹೇಗೆ ಹೇಳೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ನಮ್ಮ ಒತ್ತಾಯ ಇರ್ಬೋದು, ಆದರೆ ಆ ವಿಚಾರವನ್ನು ನಾನು ಇಲ್ಲಿ ಕೂತ್ಕೊಂಡು ಬದಲಾವಣೆ ಇಂಥದ್ದೇ ದಿನ ಆಗುತ್ತೆ ಅಂತೇಳಿ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಈಗಾಗಲೇ ನಾವು ವಿಜೇಂದ್ರ ನಾಯಕತ್ವ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ, ತಾವು ಕೂಡ ವಿಜೇಂದ್ರ ನಾಯಕತ್ವವನ್ನು ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಾವು ಕೂಡ ಒಪ್ತೀರಾ ಅಥವಾ ಹೇಗೆ? ಸಿ, ನಾವೆಲ್ಲರೂ ಒಂದು ಟೀಮಲ್ಲಿ ಇದ್ದೀವಿ. ರಾಜಕಾರಣದಲ್ಲಿ ಆರ್ಗನೈಸೇಷನ್ ಬದಲಾವಣೆ ಆಗಬೇಕು, ವಕ್ಫನ್ನ ಈ ಥರ ರೈತರದ್ದು ಹೋರಾಟ ಆಗಬೇಕು, ಮತ್ತು ಲಿಕ್ಕರ್ ಲಾಬಿನಲ್ಲಿ ಏನೋ ಅವ್ಯವಹಾರ ಆಗಿದೆ ಅದಾಗಬೇಕು, ವಾಲ್ಮೀಕಿ ಹಗರಣದ ಈ ವಿಚಾರವಾಗಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಕೆಲವು ಆರ್ಗನೈಸೇಷನಲ್ಲೂ ಕೂಡ ಎಲ್ಲಿ ಒಳ ಒಡಂಬಡಿಕೆಗಳನ್ನು ಮಾಡಿಕೊಂಡು ಆರ್ಗನೈಸೇಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎರಡೂ ಕೂಡ ಲ್ಯಾಪ್ಸಸ್ ಆಗ್ತಾ ಇದೆ, ಅದ್ರ ವಿರುದ್ಧವಾಗಿ ನಾವು ಇದ್ದೀವಿ. ವಿಜೇಂದ್ರ ಅವರಿಂದ ಈ ಪಕ್ಷ ಸಂಘಟನೆಗೆ ಮಾರ್ಕ್ ಆಗ್ತಾಯಿದೆ ಅಂತ ಹೇಳಿದ್ರೆ ಪಾರ್ಷಲಿ ಹೌದು. ಇದನ್ನು ಯಾವ ರೀತಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾರೆ ಸರ್? ದೆಲ್ಲಿ ಹೋದಂಥ ಸಂದರ್ಭ ಅವರು ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಯಾಕಂದರೆ ಎಲ್ಲಿ ಸಂಘಟನೆ ಸಂಘ ಇದೆಲ್ಲದೂ ಕೂಡ ಮಾಹಿತಿಗಳನ್ನು ತಗೊಂಡಿದ್ದಾರೆ, ಅವರೆಲ್ಲರೂ ಮೀಟಿಂಗ್ಗಳನ್ನ ಮಾಡಿದ್ದಾರೆ. ನಮ್ಮನ್ನು ವೈಯಕ್ತಿಕವಾಗಿ ಪಕ್ಷ ಕರೆದಂಥ ಸಂದರ್ಭದಲ್ಲಿ ನಾವು ಕೊಡ್ತೀವಿ. ಅಂದರೆ ನಿಮ್ಮ ಅಶ್ವಮೇಧಯಾಗ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ? ಎಲ್ಲಿವರೆಗೂ ಕುದುರೆ ಯಾರು ಕಟ್ತಾರೋ ಅಲ್ಲಿವರೆಗೂ ಅಶ್ವಮೇಧ ಯಾಗವನ್ನು ನಾವು ಮುಗಿಸ್ಲೇಬೇಕು. ಕುದುರೆ ಯಾರ್ಯಾರು ಕಟ್ತಾರೋ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು, ಅದೇ ಅಶ್ವಮೇಧ ಯಾಗ. ಇವಿಷ್ಟು ಕುಮಾರ್ ಬಂಗಾರಪ್ಪ ಹೇಳುವಂಥ ಮಾತು. ಏನು ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದರ ಮೇಲೆ ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಆದರೆ ನಮ್ಮ ಹೋರಾಟ ಏನಿದೆ ಅದು ಪಕ್ಷ ಸಂಘಟನೆ ಮತ್ತು ಜನರ ಮಧ್ಯೆ ಹೋಗಿ ಈ ಒಂದು ತಿಳಿಸುವಂಥ ಕೆಲಸವನ್ನಿದೆ ಅದನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತನಾಡ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟಾರ್ಗಸ್ತಿ, TV5 ಬೆಳಗಾವಿ.